ಶ್ರೀ ಅಗಜಾನನ ಪದ್ಮಾರ್ಕಂ ಗಜಾನನಂ ಅನೇಕದಂ ತಂ ಏಕದಂತಂ ಉಪಾಸ್ಮಹೆ ಶ್ರೋತ್ರಗಳಿಗೆ ನಮಸ್ಕಾರ ಉತ್ತರಖಂಡದಲ್ಲಿ ಇದು ನೂರ ಹದಿನೈದನೆಯ ಅಧ್ಯಾಯ ಹಿಂದಿನ ಅಧ್ಯಾಯದಲ್ಲಿ ನೀವು ಗಮನಿಸಿದಂತೆಯೇ ಸಿಂಧು ದೈತ್ಯನ ಕಡೆಯಿಂದ ಮೊದಲು ಯುದ್ಧಕ್ಕೆ ಬಂದ ಬಂದಂತಹ ಅಮಾತ್ಯರಾದ ಮಿತ್ರ ಕೌಸ್ತುಭರು ಷಣ್ಮುಖ ಹಾಗೂ ವೀರಭದ್ರರಿಂದ ಹತರಾಗಿ ಹೋದರು ಅನಂತರ ಚತುರಂಗ ಸೇನೆಯು ಯುದ್ಧಕ್ಕೆ ಮುನ್ನುಗ್ಗುತ್ತದೆ ಆಗ ದೇವಸೇನೆಯ ಕಡೆ ಏಳು ಮಂದಿ ಪ್ರಮಥಗಣಗಳಲ್ಲಿ ಮಹಾವೀರರಾದವರು ತಮ್ಮ ವ್ಯೂಹಗಳನ್ನು ರಚಿಸಿಕೊಂಡು ದೈತ್ಯ ಸೇನೆಯ ಮೇಲೆ ಬೀಳುತ್ತಾರೆ ಅದನ್ನು ಕಂಡು ದೈತ್ಯ ಸೇನೆಯ ಕಡೆಯೂ ಏಳು ಮಂದಿ ಪ್ರಮುಖ ವೀರರು ತಮ್ಮದೇ ವ್ಯೂಹಗಳನ್ನು ರಚಿಸಿಕೊಂಡು ಪರಸ್ಪರ ಯುದ್ಧದಲ್ಲಿ ತೊಡಗುತ್ತಾರೆ ಒಬ್ಬರ ಮೇಲೊಬ್ಬರು ಜಯಗಳಿಸುವ ಛಲದಿಂದ ಹೋರಾಡುತ್ತಾರೆ ಒಮ್ಮೆ ದೇವಸೇನೆಗೆ ಜಯವಾದರೆ ಇನ್ನೊಮ್ಮೆ ದೈತ್ಯ ಸೇನೆಗೆ ಜಯ ಆದರೆ ಅಂತ್ಯದಲ್ಲಿ ಎಲ್ಲ ದೈತ್ಯ ವೀರರು ಸಹ ಮರಣವನ್ನಪ್ಪುತ್ತಾರೆ ಇದನ್ನು ಕಂಡು ದೈತ್ಯನು ಸುಮ್ಮನಿರಲು ಸಾಧ್ಯವೇ ಇದೇ ಸಮಯ ಸಿಂಧು ದೈತ್ಯನು ನೇರವಾಗಿ ಯುದ್ಧರಂಗವನ್ನು ಪ್ರವೇಶಿಸುವ ಸಮಯವೇ ಬಂದಿದೆ ನೋಡೋಣ ಬನ್ನಿ ಬ್ರಹ್ಮದೇವರು ಮುಂದಿನ ಕಥೆಯನ್ನು ಹೇಳುತ್ತಿದ್ದಾರೆ ವತ್ಸ ವ್ಯಾಸ ಮುಂದಿನ ಸನ್ನಿವೇಶವನ್ನು ಕೇಳು ಸಿಂಧು ದೈತ್ಯನು ತನ್ನ ಸೈನಿಕರ ಮುಖದಿಂದ ಶತ್ರುಗಳಿಗುಂಟಾದ ವಿಜಯದ ಸಂಗತಿಯನ್ನು ಕೇಳಿ ಬಗೆಹರಿಯಲಾರದಂತಹ ಚಿಂತೆಗೆ ಒಳಗಾದನು ಅವನ ಉತ್ಸಾಹಪೂರ್ಣ ಮುಖ ಶುಷ್ಕವಾಯಿತು ದುಃಖ ಸಾಗರದಲ್ಲಿ ಮುಳುಗಿದನು ಮನಸ್ಸು ಬಹಳ ಕಳವಳಗೊಳ್ಳಲು ಕಾರಣವೇನಿರಬಹುದೆಂದು ದೈತ್ಯರಾಜನು ಹೀಗೆ ಯೋಚಿಸಿದನು ಇದೇಕೆ ಈ ವಿಪರೀತ ಘಟನೆ ನಡೆಯಿತು ನನಗಂತೂ ತಿಳಿಯದಂತಾಗಿದೆ ಅನೇಕ ಭುವನಗಳಿಂದ ತುಂಬಿ ತುಳುಕುತ್ತಿರುವ ಬ್ರಹ್ಮಾಂಡವನ್ನು ಅತ್ಯಲ್ಪ ಪ್ರಾಣಿ ಮನುಷ್ಯನ ಶ್ವಾಸ ಮಾತ್ರದಿಂದಲೇ ಹಾರಿ ಹೋಗತಕ್ಕದ್ದು ಇರುವೆ ತನ್ನ ಸ್ವಜಾತೀಯರೊಂದಿಗೆ ಮುತ್ತಿಗೆ ಹಾಕಿ ತಿಂದಂತಾಯಿತಲ್ಲ ಯಾವ ನನ್ನ ದೃಷ್ಟಿಯಲ್ಲಿ ದೇವೇಂದ್ರಾದಿಗಳು ಸಹ ನೊರಜಿನಂತಿದ್ದರೋ ಅಂಥವರ ಪೈಕಿ ಒಬ್ಬನಾದಂತಹ ಶಿವನ ಮಗ ಅದು ಎಳೆಗೂಸು ಅಸಂಖ್ಯಾತ ಬಲಿಷ್ಠ ಸೇನೆಯನ್ನು ಸೋಲಿಸಿದನೆಂದರೆ ನಂಬಬಹುದಾದೀತೆ ಈ ಮಾತನ್ನು ಏನು ಮಾಡುವುದು ಏನೋ ಒಂದು ನಡೆದು ಹೋಗಿದೆ ಇದೇಕೆ ಹೀಗಾಗಿರಬಹುದು ಹೀಗೆ ನುಡಿದು ಒಡನೆಯೇ ಬೆಟ್ಟದಂತಹ ಕುದುರೆಗನ್ನೀರಿ ಧನುರ್ಬಾಣಗಳನ್ನು ತನ್ನ ಕೈಗೆ ತೆಗೆದುಕೊಂಡನು ಮಯೂರೇಶನೆಂಬ ಆ ಪೋರನನ್ನು ಕೊಲ್ಲುವವರೆಗೂ ನಾನು ಯಾರಿಗೂ ಮುಖವನ್ನೂ ಸಹ ತೋರಿಸುವುದಿಲ್ಲ ಎಂದು ಪಣತೊಟ್ಟು ಸಿಂಧು ದೈತ್ಯನು ಮುನ್ನುಗ್ಗಿ ರಣಭೂಮಿಯಲ್ಲಿ ದೀಪದ ಹುಳುವಿನಂತೆ ಹಾರಾಡಿದನು ರಣರಂಗಕ್ಕೆ ಬಂದೊಡನೆಯೇ ತನ್ನ ಧನುಸ್ಸನ್ನು ಸಜ್ಜು ಮಾಡಿ ಅದರ ಠಂಕಾರದಿಂದ ಅಂತರಿಕ್ಷ ದಿಕ್ಕುಗಳು ಸಹ ಪ್ರತಿಧ್ವನಿಗೈಯುವಂತೆ ಮಾಡಿದನು ಅನಂತರ ಬತ್ತಳಿಕೆಯಲ್ಲಿದ್ದ ತೀಕ್ಷ್ಣ ಹಾಗೂ ಉರಿವ ಬೆಂಕಿಯಂತಿದ್ದ ಬಾಣಗಳನ್ನು ಸೆಳೆದು ವೈ ಮೇಲ್ಮೇಲೆ ಪ್ರಯೋಗಿಸುತ್ತಾ ಶತ್ರುಗಳ ಮೇಲೆ ಬಾಣಗಳ ಪಂಜರವನ್ನು ನಿರ್ಮಿಸಿದನು ದೈತ್ಯನ ಆರ್ಭಟಕ್ಕೆ ಇಡೀ ಭೂಮಿಯು ಗಡ ಗಡ ನಡುಗಿತು ಸಕಲ ಪ್ರಾಣಿಗಳು ಮೂರ್ಛಗೊಂಡವು ರಾಕ್ಷಸನು ಎಣಿಸಲಾರದಷ್ಟು ಬಾಣಗಳನ್ನು ದೇವಸೇನೆಯ ಮೇಲೆ ವೇಗವಾಗಿ ಎಸೆದನು ದೇವತೆಗಳು ಇದರ ಹೊಡೆತಕ್ಕೆ ಚೆಲ್ಲಾಪಿಲ್ಲಿಯಾಗಿ ನೆಲಕ್ಕುರಳಿದರು ಅವನ ಶಸ್ತ್ರಾಘಾತಕ್ಕೆ ಸಿಲುಕಿ ಅವರ ದೇಹಗಳು ಚೂರು ಚೂರಾದವು ರಣಭೂಮಿಯಲ್ಲಿ ನಿಲ್ಲಲಾರದೆ ಓಡಲಾರಂಭಿಸಿದ ಸುರರು ಹಿಂಬದಿಯಿಂದ ಬಿದ್ದ ಬಾಣಗಳಿಗೆ ಬಲಿಯಾಗಿ ಬಿದ್ದರು ಆಗ ಮಯೂರೇಶನ ಇಡೀ ಸೈನ್ಯವು ವ್ಯಗ್ರಗೊಂಡು ಹಾಹಾಕಾರವನ್ನು ಮಾಡಿತು ಸೂರವೀರರ ಪೈಕಿ ಕೆಲವರು ಜಾನುಪಾದಗಳನ್ನು ಎರಡೆರಡು ತುಂಡುಗಳಾಗಿ ಹೋದವು ಮತ್ತೆ ಕೆಲವರ ತಲೆಗಳು ಒಡೆದ ತೆಂಗಿನಕಾಯಿಯಂತೆ ಎರಡೆರಡು ಹೋಳುಗಳಾದವು ಸಿಂಧುವಿನ ಹಸ್ತ ಹಸ್ತ ಮುಕ್ತ ಬಾಣವ ಹಸ್ತದಿಂದ ಮುಕ್ತವಾದ ಅಂದರೆ ಅವನ ಕೈಯಿಂದ ಬಿಡಲ್ಪಟ್ಟ ಬಾಣ ವರ್ಷವು ಗಣರಂಗದಲ್ಲಿ ಹೊಸ ಬಗೆಯ ತ್ವೇಷ ಪೌರುಷಗಳನ್ನು ಹಬ್ಬಿಸಿತು ಉಭಯ ಪಕ್ಷಗಳ ಸೈನಿಕರಿಗೂ ಯುದ್ಧ ಮಾಡದೆ ವಿಧಿಯೇ ಇಲ್ಲ ಎಂಬ ಪ್ರಸಂಗ ಒದಗಿದ್ದರಿಂದ ಪರಸ್ಪರರಲ್ಲಿ ತುಮಲ ಯುದ್ಧವೇ ಆರಂಭವಾಯಿತು ಎಂತಹ ಧೈರ್ಯಶಾಲಿಗೂ ಈ ಯುದ್ಧ ಭಯವನ್ನು ಉಂಟುಮಾಡುತ್ತಲಿದ್ದಿತು ಒಂದು ಕಡೆ ದೈತ್ಯನ ಸೈನ್ಯ ಮತ್ತೊಂದೆಡೆ ಸುಮುಖನ ಸೈನ್ಯ ಎರಡೂ ಸೇನೆಗಳು ಯುದ್ಧದಲ್ಲಿ ಹಿಂಜರಿಯತಕ್ಕವಲ್ಲ ಪರಸ್ಪರ ಸಿಂಹನಾದ ರಶಸ್ತ್ರಾಸ್ತ್ರಗಳ ಪ್ರಯೋಗದಿಂದ ಉಂಟಾದ ಶಬ್ದ ಏಟು ತಿಂದವರ ಆರ್ಥಧ್ವನಿ ಇತ್ಯಾದಿಗಳಿಂದ ರಣವು ರಂಗಿಗೇರಿತು ದೊಡ್ಡ ಕೋಲಾಹಲವೇ ಎದ್ದಿತು ಸೇನೆಯ ಕಾಲ್ತುಳಿತದಿಂದ ಧೂಳು ಮೇಲೆದ್ದು ಅಂಧಕಾರವು ಗಾಢವಾಗಿ ಕವಿಯಿತು ಯುದ್ಧದ ಘೋರ ಸ್ವರೂಪವನ್ನು ಏನೆಂದು ವರ್ಣಿಸಲಿ ಯಾರೇ ಎದುರಿಗೆ ಬರಲಿ ಅವರು ತಮ್ಮವರೋ ಪರಕೀಯರೋ ಎಂಬ ವಿಚಾರವನ್ನು ಸಹ ಮಾಡುವಷ್ಟು ವ್ಯವಧಾನ ಸಹನೆಗಳು ವೀರರಿಗೆ ಉಳಿಯಲಿಲ್ಲ ಸಿಕ್ಕವರನ್ನು ಕತ್ತರಿಸಲಾರಂಭಿಸಿದರು ಸೂರಸೈನಿಕರು ನಿಶಿತ ವಶಸ್ತ್ರಗಳಿಂದ ಬಲವಾಗಿ ಹೊಡೆಯುತ್ತಾ ಪರಸೇನೆಯನ್ನು ಸಾಕಷ್ಟು ಭಂಗಪಡಿಸಿದರು ತನ್ನ ಸೈನಿಕರ ಈ ಪರಿಯ ನಾಶವನ್ನು ನೋಡಿ ಸಹಿಸಲಾರದೆ ದೈತ್ಯನು ತಾನು ಕುಳಿತಿದ್ದ ಕುದುರೆಯಿಂದ ಕೆಳಕ್ಕಿಳಿದು ಯುದ್ಧಮಗ್ನಾಗಿದ್ದ ಸುರಸೇನಾನಿ ವೀರಭದ್ರನ ಎರಡೂ ಕಾಲುಗಳನ್ನು ಒಮ್ಮೆಲೆ ರಭಸದಿಂದ ಹಿಡಿದೆಳೆದು ನೆಲಕ್ಕುರುಳಿಸಿದನು ಅತ್ತ ತಿರುಗಿ ಅಲ್ಲೇ ನಿಂತಿದ್ದ ನಂದಿಯ ನೆತ್ತಿಯ ಮೇಲೆ ಬಲವಾದ ಒಂದು ಗುದ್ದನ್ನು ಕೊಟ್ಟನು ನಂದಿಯ ಪಕ್ಕದಲ್ಲೇ ಇದ್ದ ಭೂತರಾಜನ ಕಟಿಪ್ರದೇಶಕ್ಕೆ ತನ್ನ ಖಡ್ಗದಿಂದ ಸಾಯುವಂತೆ ಹೊಡೆದನು ಪುಷ್ಪದಂತನ ಬಳಿಗೆ ಧಾವಿಸಿ ಬಂದು ಗುಡಾಣದಂತಿದ್ದ ಅವನ ಹೊಟ್ಟೆಗೆ ಬಲವಾಗಿ ಒಮ್ಮೆ ಗುದ್ದಿ ಅದನ್ನು ಒಡೆದು ಹಾಕಿದನು ಅವನ ಸಮೀಪದಲ್ಲಿ ಹಿರಣ್ಯ ಗರ್ಭನು ನಿಂತಿದ್ದನು ಅವನ ತಲೆಗೂದಲನ್ನು ಹಿಡಿದು ತನ್ನ ಬಲವನ್ನೆಲ್ಲ ಬಿಟ್ಟು ದಾರಾ ದಾರ ಎಳೆದಾಡಿ ವಿಚಿತ್ರ ಹಿಂಸೆಯುಂಟಾಗುವಂತೆ ಮಾಡಿದನು ಸ್ವಲ್ಪ ದೂರದಲ್ಲೇ ನಿಂತಿದ್ದ ಶ್ಯಾಮಲನ ಹಣೆಗೆ ಗುರಿಯಿಟ್ಟು ಕೆಲವು ನಿಶಿತ ಬಾಣಗಳನ್ನು ಪ್ರಯೋಗಿಸಿ ಅದನ್ನು ಒಡೆದನು ಅಷ್ಟರಲ್ಲಿ ರಾಕ್ಷಸರಾಜನಿಗೆ ಚಪಲನು ಗೋಚರನಾಗಲು ಅವನ ದವಡೆಗೆ ಒಂದೇಟನ್ನು ಬಲವಾಗಿ ಕೊಟ್ಟು ವಿಕಟನೊಡನೆ ಹೋರಾಡಿ ಅವನನ್ನು ರಣರಂಗದಲ್ಲಿ ಕೆಡಹಿದನು ಅನೇಕ ಬಗೆಯ ಬಾಣಗಳನ್ನು ಬಿಟ್ಟು ಲಂಬಕರ್ಣನ ಕಂಠ ಪ್ರದೇಶವನ್ನು ಭೇದಿಸಿದನು ಮತ್ತೊಂದೆಡೆ ರಕ್ತ ಲೋಚನನು ಶತ್ರುಗಳನ್ನು ಸದೆಬಡಿಯುತ್ತಾ ನಿಂತಿದ್ದನು ಸಿಂಧುರಾಜನು ಅವನ ಬಳಿಗೆ ಓಡಿ ಹೋಗಿ ಅವನ ಎರಡೂ ಕಾಲುಗಳನ್ನು ಹಿಡಿದೆಳೆದು ನೆಲಕ್ಕೆ ಕೆಡಹಿದನು ರಾಕ್ಷಸನ ಭುಜ ಪಂಜರದಲ್ಲಿ ಸಿಕ್ಕು ಬಿದ್ದಿದ್ದ ಸುಮುಖನು ಉಪಾಯದಿಂದ ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಜಾರಿಕೊಂಡು ಒಡನೆಯೇ ಓಡಿ ಹೋದನು ರಕ್ಕಸನು ಅವನನ್ನು ಅಷ್ಟಕ್ಕೇ ಬಿಟ್ಟು ಸೋಮನಿದ್ದರೆಗೆ ಬಂದು ಲತ್ತಾಪ್ರಹಾರದಿಂದ ಅವನನ್ನು ರಣಭೂಷಾಯಿಯನ್ನಾಗಿ ಮಾಡಿದನು ಇತ್ತ ಧಾವಿಸಿ ಬಂದು ತನ್ನ ಖಡ್ಗದಿಂದ ಒಮ್ಮೆ ಬಲವಾಗಿ ಪ್ರಯೋಗಿಸಿ ಭೃಂಗಿಯ ಜಠರವನ್ನು ಸೀಳಿ ಹಾಕಿದನು ಅನಂತರ ದಾವಾನಲದ ಕಂಡ ದಾವಾನಲನ ಕಡೆಗೆ ತಿರುಗಿ ಗುರಿಯಿಟ್ಟು ಅನೇಕ ಬಾಣಗಳನ್ನು ಪ್ರಯೋಗಿಸಿ ಅವನ ತಲೆಯನ್ನು ಒಡೆದು ಹಾಕಿದನು ಪಂಚಾನನನು ಓಡಿ ಹೋಗುತ್ತಿರುವುದನ್ನು ನೋಡಿ ಚಪಲನು ಅವನನ್ನು ಬೆನ್ನಟ್ಟಿ ಹೋಗಿಕೊಂಡನು ಈ ರೀತಿಯಾಗಿ ರಣರಂಗದಲ್ಲಿದ್ದ ಸುರಸೇನೆಯ ವೀರಾಗ್ರಣಿಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಭಂಗವನ್ನು ಹೊಂದಿ ಮೃತರಾದರು ರಣರಂಗದಲ್ಲಿ ನಡೆಯುತ್ತಿದ್ದ ಈ ಮಾರಣ ಕ್ರಿಯೆಗೆ ಹೆದರಿ ಇತರ ವೀರರೆಲ್ಲ ಯಾರ ಮುಖ ದಾಕ್ಷಿಣ್ಯಕ್ಕೂ ಒಳಗಾಗದೆ ದಾರೆ ಸಿಕ್ಕಿದತ್ತ ಓಡಿ ನೆಡೆದರು ರಣಕ್ಷೇತ್ರದಲ್ಲಿ ಪ್ರತಿಯೋಧರೇ ಇಲ್ಲದಿರುವುದನ್ನು ಕಂಡು ಸಿಂಧು ದೈತ್ಯನು ಹೆಚ್ಚು ಉತ್ತೇಜಿತನಾದನು ಮತ್ತು ಯಾವ ಆತಂಕವೂ ಇಲ್ಲದೆ ಮುನ್ನುಗ್ಗಿ ನೆಡೆದನು ವಿಜಯೋನ್ಮತ್ತನಾದ ದೈತ್ಯನು ಮಹಾ ಮೇಘದಂತೆ ಗಂಭೀರವಾಗಿಯೂ ಭಯಂಕರವಾಗಿಯೂ ಗರ್ಜಿಸಿದನು ಇದರಿಂದ ಮೂರು ಲೋಕಗಳು ಪ್ರತಿಧ್ವನಿಗೈದವು ಆ ವೇಳೆಗೆ ಸಿಂಧುದೈತ್ಯನು ಮಯೂರೇಶ್ವರನನ್ನು ಸಾಕ್ಷಾತ್ ಸಂಧಿಸಿದನು ಅವನನ್ನು ಕಂಡ ಕೂಡಲೇ ಬಹಳ ಉತ್ಸಾಹವನ್ನು ಹೊಂದಿ ಅನೇಕ ವಿಧ ಬಾಣಗಳನ್ನು ಪ್ರಯೋಗಿಸಿ ದೇವನನ್ನು ಹಿಂಸಿಸಿದನು ರಾಕ್ಷಸನ ಭಯಂಕರಾಕಾರದ ಅತ್ಯದ್ಭುತ ದೇಹವನ್ನು ನೋಡಿದೊಡನೆಯೇ ದೇವನ ಬಳಿ ಎದ್ದ ಮೂಲಬಲದವರಾದ ವಿರೂಪಾಕ್ಷಾದಿ ಪ್ರಮಥ ವೀರರು ಅಲ್ಲಿ ನಿಂದಿರಲಾರದೆ ಓಡಿಯೇ ಹೋದರು ಕೇವಲ ಮುನಿವರ್ಗದಿಂದ ಒಡಗೂಡಿದ್ದಂತಹ ದೇವನು ರಾಕ್ಷಸನೊಂದಿಗೆ ನೇರವಾಗಿ ಯುದ್ಧವಾಡತೊಡಗಿದನು ರಾಕ್ಷಸನು ಎಷ್ಟೇ ಶೂರನಾಗಿದ್ದರೂ ದೇವತೆಗಳನ್ನೆಲ್ಲ ಅಧೀನದಲ್ಲಿ ಇರಿಸಿಕೊಂಡಿದ್ದನಾದರೂ ದೇವನನ್ನು ನೋಡಿದೊಡನೆಯೇ ತೆರೆದ ಬಾಯಿಯ ಸಿಂಹವನ್ನು ನೋಡಿದ ಆನೆಯ ಮರಿಯಂತಾಯಿತು ಅಸುರನ ಪರಿಸ್ಥಿತಿ ಅವನಿಗೆ ತಿಳಿಯದಂತೆಯೇ ಅವನ ಎದೆ ನಡುಗಿತು ಅಭಿಮಾನಿಯಾದ ಅವನು ತನಗುಂಟಾದ ಆಂತರಿಕ ಭಯವನ್ನು ಅಂತರಂಗದಲ್ಲೇ ಬಚ್ಚಿಟ್ಟುಕೊಂಡು ಬಾಹ್ಯದಲ್ಲಿ ಮಾತ್ರ ಧೈರ್ಯ ರೋಷಗಳನ್ನು ತೋರುತ್ತಾ ಗುಣೇಶನನ್ನು ಕುರಿತು ಹೀಗೆಂದು ನುಡಿದನು ಎಲವೋ ಶಿವಾರ್ಭಕ ನೀನು ಬಹಳ ಪೌರುಷಶಾಲಿ ಎಂಬ ಸುದ್ದಿಯನ್ನು ಬಹುಜನರು ನಾನಾ ಬಗೆಯಿಂದ ವರ್ಣಿಸಿ ಹೇಳಿದ್ದಾರೆ ನಮಗಾದರೂ ನಿನ್ನ ಪರಿಚಯ ದೂರದಿಂದಲೇ ಆಗಿದ್ದಿತು ಇಂದು ಎದುರಿಗೆ ಬಂದಿರುವೆ ನೋಡಿದರೆ ದುರ್ಬಲ ಪ್ರಾಣಿ ನರಿಯಂತೆ ಕಂಡುಬರುವೆಯಲ್ಲ ಇಂತಹ ಅಲ್ಪನಾದ ನೀನು ಬಲಿಷ್ಠನಾದ ನನ್ನ ಹೊಡೆತಗಳನ್ನು ಹೇಗೆ ಸಹಿಸಿಕೊಳ್ಳಬಲ್ಲೆ ಮೂಢ ಕೇಳು ನನ್ನ ಏಟುಗಳೆಂದರೆ ಸಾಮಾನ್ಯವಾದುದಲ್ಲ ಕಠಿಣವಾದ ಕಲ್ಲನ್ನು ಕೂಡ ಪುಡಿ ಪುಡಿ ಮಾಡುವಂಥವು ಪಾಪ ನೀನಿನ್ನು ಎಳೆಯ ಕೂಸು ಮಾತೆಯ ಮಡಿಲಿನಲ್ಲಿ ಕುಡಿದು ಸ್ತನ್ಯವನ್ನು ಮಾತೆಯ ಮಡಿಲಿನಲ್ಲಿ ಮಲಗಿ ಸ್ತನ್ಯವನ್ನು ಕುಡಿಯುತ್ತಾ ಸುಖವಾಗಿ ನಿದ್ರೆ ಮಾಡಬೇಕಾದವನು ನಿನಗೆ ಹೆಚ್ಚಿನ ಸಾಮರ್ಥ್ಯವೆಂದರೆ ತಂದೆ ತಾಯಿಗಳ ಎದುರು ಅದು ಮನೆಯ ಅಂಗಳದಲ್ಲೇ ಕುಣಿದಾಡುವುದು ನಾನಾರೂ ನನ್ನ ಪ್ರಭಾವವೆಂತಹದು ಎಂಬುದನ್ನು ಬಲ್ಲೆಯ ನನ್ನೊಡನೆ ಯುದ್ಧ ಮಾಡಲು ಬಂದು ದೇ ಇಂದ್ರಾದಿ ದೇವತೆಗಳೆಲ್ಲ ಸೋತು ಹೋಗಿ ನನ್ನ ಬಳಿ ಬಂದಿಗಳಾಗಿದ್ದಾರೆ ಇಂತಹ ವೀರಾಧಿವೀರನಾದ ಈ ಸಿಂಧುರಾಜನಿಗೆ ತೃಣಪ್ರಾಯನಾದ ನಿನ್ನಂಥವನ ಗಣನೆಗಿದ್ದೀತೆ ನಾನೇನೋ ಜಾತ್ಯ ರಾಕ್ಷಸನಾದವನು ನಿನ್ನನ್ನು ಈ ಕ್ಷಣದಲ್ಲೇ ಕೊಂದುಬಿಡುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಪಡೆದಿದ್ದರೂ ಮೂಢ ನಿನ್ನ ವಿಷಯದಲ್ಲಿ ಅದೇಕೋ ಕೃಪೆಯುಂಟಾಗಿ ಅಂತಹ ಕಾರ್ಯದಿಂದ ನನ್ನನ್ನು ತಡೆಯುತ್ತಿದೆ ಸುಕೋಮಲಗಳಾದ ನಿನ್ನ ಅಂಗಗಳಲ್ಲಿ ತೀಕ್ಷ್ಣತರಗಳಾದ ನಿಶಿತ ಶರಗಳನ್ನು ನಾನು ಹೇಗೆ ಬಿಡಲಿ ಆಗ ದೇವನು ಹೇಳುತ್ತಾನೆ ಅಧಮ ಪಾಮರ ಒರಟುತನದಿಂದ ಏಕೆ ಸುಮ್ಮನೆ ಬೊಗಳುತ್ತಿರುವೆ ನಿನ್ನ ದೇಹ ಇಷ್ಟು ಅಲ್ಪವಾದುದು ಎಂಬುದು ನನಗೆ ಈ ಮೊದಲೇ ತಿಳಿದಿದ್ದರೆ ನಾನು ಈಗ ಅವತರಿಸಬೇಕಾಗಿಯೇ ಇರಲಿಲ್ಲ ಏನೋ ಆದುದಾಗಿ ಹೋಯಿತು ನೋಡುತ್ತಿರು ಒಂದೇ ಕ್ಷಣದಲ್ಲಿ ನಿನ್ನ ಈ ಅಲ್ಪ ದೇಹವನ್ನು ನಾಶಗೊಳಿಸಿ ಬಿಡುತ್ತೇನೆ ದುಷ್ಟ ಸೂರ್ಯನಿತ್ತ ವರವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವುದಕ್ಕೆ ಬದಲಾಗಿ ದುಷ್ಕರ್ಮ ನಿರತನಾಗಿರುವೆಯಾ ನಿನಗೆ ಮೃತ್ಯು ಸನ್ನಿಹಿತವಾಗಿರುವುದರಿಂದ ನಿನ್ನ ವೈಭವದ ಕಾಲವೆಲ್ಲ ಮುಗಿದು ಹೋಗಿದೆ ನೀನು ಬೊಗಳುವುದರಲ್ಲೇ ನಿನ್ನ ಪ್ರಾವೀಣ್ಯವನ್ನು ತೋರಿಸುವೆಯೋ ಅಥವಾ ಯುದ್ಧವನ್ನೇನಾದರೂ ಮಾಡುವೆಯೋ ನಿನ್ನನ್ನು ನಿಗ್ರಹಿಸುವುದಕ್ಕಾಗಿಯೇ ಮತ್ತು ನಿನ್ನ ಬಂಧನದಲ್ಲಿ ಸಿಲುಕಿರುವ ದೇವತೆಗಳನ್ನು ಬಂಧು ವಿಮುಕ್ತರನ್ನಾಗಿ ಮಾಡುವುದಕ್ಕಾಗಿಯೇ ನಾನು ಈ ರೂಪವನ್ನು ತೆಗೆದುಕೊಂಡಿದ್ದೇನೆ ಮನುಷ್ಯನಿಗೆ ಅಂತಃಕಾಲ ಸನ್ನಿಹಿತವಾಯಿತೆ ಅಂತ್ಯಕಾಲ ಸನ್ನಿಹಿತವಾಯಿತೆಂದರೆ ಎಂತಹ ಪೌರುಷವಿದ್ದರೂ ಅದು ಉಪಯೋಗಕ್ಕೆ ಬರುವುದಿಲ್ಲ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಹೋಗುವವು ನನ್ನಿಂದ ನೀನು ಹತನಾದರೆ ನಿನಗೆ ಎಂದಿಗೂ ಕೆಡುಕಾಗುವುದಿಲ್ಲ ಅತಿ ದುರ್ಲಭವಾದ ನನ್ನ ಸಾನ್ನಿಧ್ಯವೇ ನಿನಗೆ ದೊರೆಯುತ್ತದೆ ಅದನ್ನು ಕೇಳಿ ಸಿಂಧುಬು ಹೀಗೆ ಹೇಳುತ್ತಾನೆ ಮೂಢ ಬಾಲಕ ಎಲ್ಲಿಯವರೆಗೆ ನಿನ್ನ ಈ ಕೋಮಲಕಾಯವನ್ನು ಕತ್ತರಿಸಿ ಚೆಲ್ಲದಿರುವೆನೋ ಅಲ್ಲಿಯವರೆಗೂ ಮನಸ್ಸಿಗೆ ಬಂದಂತೆ ಬೊಗಳಿಕು ಯಾರು ಯಾವ ದೈವವನ್ನು ಭಕ್ತಿಯಿಂದ ಆರಾಧಿಸುವರೋ ಅವರು ಸತ್ತ ನಂತರ ಆಯಾ ದೇವತೆಯ ಲೋಕವನ್ನು ಹೊಂದಿಯೇ ಹೊಂದುತ್ತಾರೆ ಇದಾವ ಹೊಸ ವಿಷಯವೆಂದು ನನ್ನೆದುರು ಹೇಳಿ ನಿನ್ನ ಮಹಿಮೆಯನ್ನು ಕೊಚ್ಚಿಕೊಳ್ಳುತ್ತಿರುವೆ ನಿನ್ನ ಮಾತೆಲ್ಲವೂ ವ್ಯರ್ಥವೇ ಸರಿ ಹೀಗೆ ಪ್ರತ್ಯುತ್ತರಿಸಿ ಶತ್ರುಗಳನ್ನು ಸಹ ಭೇದಿಸಬಲ್ಲ ತೀಕ್ಷ್ಣ ಸಹಾಯಕವನ್ನು ಕೈಗೆ ತೆಗೆದುಕೊಂಡನು ರಾಕ್ಷಸನು ಆಗ ತೆಗೆದುಕೊಂಡ ಬಾಣವನ್ನು ಹಿಂದೆಂದೂ ತೆಗೆದಿರಲಿಲ್ಲ ಮತ್ತು ಅದು ತನ್ನ ಬಳಿ ಇರುವುದನ್ನು ಯಾರಿಗೂ ತಿಳಿಯಪಡಿಸಿಯೂ ಇರಲಿಲ್ಲ ಅದು ಅತ್ಯಂತ ತೀಕ್ಷ್ಣವಾದ ಬಾಣ ಜಯವನ್ನು ತರತಕ್ಕುದೇ ಹೊರತು ಎಂದೆಂದಿಗೂ ಅದು ವಿಫಲವಾಗತಕ್ಕದ್ದಲ್ಲ ಇದನ್ನು ಪ್ರಯೋಗಿಸುವಾಗ ರಾಕ್ಷಸನು ತನ್ನ ಆರಾಧ್ಯ ದೈವವಾದ ಸೂರ್ಯನನ್ನು ಭಕ್ತಿಯಿಂದ ಸ್ಮರಿಸಿದನು ಧನುಸ್ಸನ್ನು ಸಜ್ಜುಗೊಳಿಸಿ ಅದರಲ್ಲಿ ಆ ಬಾಣವನ್ನು ಹೂಡಿದನು ಧನುಸ್ಸಿನ ಠಂಕಾರವು ಭುವನತ್ರಯದಲ್ಲೂ ಪ್ರತಿನಾದವನ್ನು ಉಂಟುಮಾಡಿತು ಬಲಿಷ್ಠನಾದ ಸಿಂಧುವು ಧನುವಿನ ಹುರಿಯನ್ನು ಕಿವಿಯವರೆಗೂ ಜಗ್ಗಿ ದೇವರ ದೇವ ಮಯೂರೇಶನ ಮೇಲೆ ಪ್ರಯೋಗಿಸಿದನು ಅದನ್ನು ಪ್ರಯೋಗಿಸುವಾಗ ಸಿಂಧುವು ತನ್ನ ಬಲವನ್ನೆಲ್ಲ ಉಪಯೋಗಿಸಬೇಕಾಗಿ ಬಂದಿತು ಆ ಬಾಣವನ್ನು ಸೂರ್ಯನು ಅನುಗ್ರಹಿಸಿಕೊಟ್ಟಿದ್ದನು ಎಂದ ಮೇಲೆ ಅದರ ತೇಜಸ್ಸು ಉಷ್ಣತೆ ಇವು ಎಷ್ಟರ ಮಟ್ಟಿಗೆ ಇದ್ದವೆಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿರುವುದಿಲ್ಲ ಬಾಣವು ಜ್ವಲಿಸುತ್ತಲೇ ಹೊರಟಿತು ಅದರ ಝಳಕ್ಕೆ ದಿಗ್ವಿದಿಕ್ಕುಗಳು ಉರಿಯಲಾರಂಭಿಸಿದವು ರಾಕ್ಷಸನ ಬಿಲ್ಲಿನಿಂದ ಹೊರಟು ತನ್ನೆಡೆಗೆ ಬರುತ್ತಿರುವ ಆ ಬಾಣವನ್ನು ನೋಡಿ ಮಯೂರೇಶನು ಅದಕ್ಕೆ ಪ್ರತಿಯಾಗಿ ತನ್ನ ಪರಶುವನ್ನು ಪ್ರಯೋಗಿಸಿದನು ದೇವನ ಪರಶು ಅತ್ಯಮೋಘವಾದುದು ವಜ್ರಾಯುಧಕ್ಕಿಂತಲೂ ಸಾರವತ್ತರವಾದುದು ವೈರಿಗಳ ಸೊಕ್ಕನ್ನು ಮುರಿಯತಕ್ಕದ್ದು ಅತ್ಯುತ್ಕೃಷ್ಟವಾದುದು ದೇವನ ಪರಶು ಪ್ರಲಯ ಕಾಲದ ಅಗ್ನಿಯಂತೆ ಒರಿಯುತ್ತಾ ಹೋಗಿ ಮೂರು ಲೋಕಗಳನ್ನು ದಹಿಸಿಬಿಟ್ಟಿತು ಪರಶು ಬಾಣಗಳು ಅಂತರಿಕ್ಷದಲ್ಲಿ ಒಂದನ್ನೊಂದು ಸಂಧಿಸಿದಾಗ ಪರಶುವು ದೈತ್ಯನ ಬಾಣವನ್ನು ತುಂಡರಿಸಿ ನೂರಾರು ಚೋರುಗಳನ್ನಾಗಿ ಮಾಡಿ ನೆಲಕ್ಕೆ ಕೆಡಹಿತು ಮತ್ತು ರಾಕ್ಷಸನ ಕೈಯನ್ನು ಕತ್ತರಿಸಿ ಚೆಲ್ಲಿತು ಘೋರವಾದ ಪರಶುವಿನ ಆಘಾತದಿಂದ ರಾಕ್ಷಸನ ರಾಕ್ಷಸನ ಧನುರ್ಬಾಣಗಳು ಬಾಣಗಳು ಗಗನಕ್ಕೆ ಹಾರಿಹೋದವು ಆಗ ದೈತ್ಯನಿಗೆ ಕೋಪವುಂಟಾಗಿ ತನ್ನ ಬಳಿಯಿದ್ದ ಚಕ್ರಾಯುಧವನ್ನು ಶತ್ರುವಾದ ಗಣಪತಿಯ ಮೇಲೆ ಪ್ರಯೋಗಿಸಿದನು ಆಯುಧವನ್ನು ಪ್ರಯೋಗಿಸಿ ರಕ್ಕಸನು ಪ್ರಯೋಗಿಸಿದಾಗ ಉಂಟಾದ ಶಬ್ದ ಬರ ಸಿಡಿಲಿಗೆ ಸಮಾನವಾಗಿದ್ದುದರಿಂದ ದಿಕ್ ತಟಗಳೆಲ್ಲ ವಿಕಾರವಾಗಿ ಕೂಗುವಂತೆ ಮಾಡಿತು ಸಿಂಧು ತನ್ನ ಅಮೋಘಾಸ್ತ್ರ ಕೈಗಳು ಹೋದಾಗ್ಯೂ ಎದೆಗುಂದದೆ ತನ್ನ ಮೇಲೆ ಚಕ್ರ ಪ್ರಯೋಗವನ್ನು ಮಾಡಿದ ಕೂಡಲೇ ದೇವನು ಅತ್ಯುಗ್ರವಾದ ಶೂಲವನ್ನು ಪ್ರತಿಯಾಗಿ ಪ್ರಯೋಗಿಸಿದನು ಅದು ಭುವನವನ್ನೆಲ್ಲ ಸುಟ್ಟು ಹಾಕಿ ಕೊನೆಗೆ ಸಿಂಧುದೈತ್ಯನ ತಲೆಯ ಮೇಲೆ ಬಿದ್ದಿತು ಮತ್ತು ಅಸುರನ ಅಸುರನು ಧರಿಸಿದ್ದ ಕಿರೀಟ ಕುಂಡಲಗಳು ಅವನ ಕಿವಿ ಇವನ್ನೆಲ್ಲ ಖಂಡಿಸಿ ಹಿಂದಿರುಗಿತು ಹೀಗೆ ಹಿಂದಿರುಗಿದ ಶೂಲ ನೆಟ್ಟಗೆ ಬಂದು ಮಯೂರೇಶನ ಕರದಲ್ಲಿ ಕುಳಿತಿತು ಅದು ಮಾಡಿದ ಆ ಹಾವಳಿಯ ಕುರುಹು ಸಹ ಇತರರಿಗೆ ಗೋಚರವಾಗದಂತೆ ರಾಕ್ಷಸನ ಮೇಲೆ ಪ್ರಯೋಗಿಸುವುದಕ್ಕೆ ಮೊದಲು ಹೇಗಿದ್ದಿತು ಹಿಂದಿರುಗಿದಾಗಲೂ ಹಾಗೆಯೇ ಇದ್ದಿತು ಈಗ ಹರಕು ಕಿವಿಯ ರಾಕ್ಷಸನು ಮತ್ತಷ್ಟು ಸಿಟ್ಟಿಗೆದ್ದು ಮಯೂರೇಶನನ್ನು ಕುರಿತು ಹೀಗೆಂದು ನುಡಿದನು ಏ ಕ್ಷುದ್ರ ಪಾಲಕ ನೀನೇನೋ ಕಲಿತ ಪೌರುಷವನ್ನೆಲ್ಲ ತೋರಿಸಿದೆ ಇಷ್ಟರಿಂದಲೇ ತೃಪ್ತನಾಗಬೇಡ ನನ್ನ ಪೌರುಷ ಎಷ್ಟಿದೆ ಎಂಬುದನ್ನು ನಾನೂ ತೋರಿಸುತ್ತೇನೆ ಇದೋ ನೋಡು ಬಾಣವನ್ನು ಪ್ರಯೋಗಿಸಿ ನಿನ್ನ ಮೂಗನ್ನು ಬೇಸಿಕಲಿ ಸೊಂಡಿಲನ್ನು ಕತ್ತರಿಸಿ ಚೆಲ್ಲುವೆನು ಹೀಗೆ ಜರಿದು ಖಡ್ಗವನ್ನು ಒರೆಯಿಂದ ಹಿರಿದು ಗುಣೇಶ್ವರನ ಸಮೀಪಕ್ಕೆ ಓ ಓಡಿ ಹೋದನು ಇದನ್ನರಿತು ದೇವನು ದೈತ್ಯನು ಸಮೀಪಕ್ಕೆ ಬರುವಷ್ಟರೊಳಗಾಗಿಯೇ ತನ್ನ ಮಾಯಾಜಾಲವನ್ನು ಬೀರಿ ನಾನಾ ರೂಪಗಳನ್ನು ಧರಿಸಿ ನಿಂತನು ರಾಕ್ಷಸನು ಎಲ್ಲೆಲ್ಲಿ ನೋಡಿದರೂ ದೇವನ ರೂಪಗಳೇ ಕಾಣತೊಡಗಿದವು ಹೀಗೆ ಕಂಡುಬಂದ ಪ್ರತಿಯೊಂದು ದೇವನ ರೂಪವು ಕೈಗಳಲ್ಲಿ ನಾಲ್ಕು ಬಗೆಯ ಆಯುಧಗಳನ್ನು ಧರಿಸಿದ್ದಿತು ಅಕಲ್ಪಿತವಾದ ಈ ದೃಶ್ಯವನ್ನು ನೋಡಿ ಸಿಂಧು ದೈತ್ಯನು ಅತ್ಯಾಶ್ಚರ್ಯವನ್ನು ಹೊಂದಿ ದತ್ತು ದಿಕ್ಕುಗಳನ್ನು ಬಿರುಗಂಡಿನಿಂದ ನೋಡಿದನು ಎಲ್ಲಿ ನೋಡಲಿ ಅಲ್ಲೆಲ್ಲ ನಾಲ್ಕು ಬಗೆ ಆಯುಧಗಳನ್ನು ಹಿಡಿದುಕೊಂಡು ನಿಂತಿದ್ದ ದೇವನ ರೂಪವು ಕಂಡುಬಂದಿತು ಇದನ್ನರಿತ ಮೇಲೆ ಅವನಿಗೆ ಬಹಳ ನಾಚಿಕೆಯುಂಟಾಯಿತು ಇನ್ನು ಇಲ್ಲಿದ್ದರೆ ನಗೆಗೀಡಾಗುವೆನು ಎಂದು ಭಾವಿಸಿ ತನ್ನ ಮನೆಗೆ ಹಿಂದಿರುಗೋಣ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು ಮನೆಗೆ ಹೊರಟರೂ ದೇವನ ರೂಪ ಕಾಣುವುದು ಮಾತ್ರ ಮರೆಯಾಗಲಲ್ಲದು ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿಕೊಂಡು ನಡೆಯಲಾರಂಭಿಸಿದನು ಆದರೇನು ಹೊರಗೆ ಕಂಡುಬರುತ್ತಲಿದ್ದ ರೂಪವೇ ಅವನ ಹೃದಯದಲ್ಲೂ ಕಾಣತೊಡಗಿತು ಕಣ್ಣುಗಳನ್ನು ತೆರೆದು ನೋಡಿದನು ಯಥಾಪ್ರಕಾರ ಶಿಖಂಡಿ ಅಂದರೆ ನವಿಲಿನ ಮೇಲೇರಿ ಕುಳಿತಿದ್ದಂತಹ ಗಣಪತಿಯು ಕಂಡುಬಂದನು ರವಿಯ ಅನುಗ್ರಹದಿಂದ ಆಗ ದೈತ್ಯನ ಮನಸ್ಸಿಗೆ ಇವನಾರು ಎಂಬ ವಿಷಯ ಸ್ಪಷ್ಟವಾಗಿ ಹೊಳೆಯಿತು ಆದರೇನು ಇದರಿಂದ ಸಂತೋಷವಾಗುವುದಕ್ಕೆ ಬದಲಾಗಿ ಅಭಿಮಾನಿಯಾದ ಆ ರಾಕ್ಷಸನಿಗೆ ಬಹಳ ಅವಮಾನವಾಯಿತು ರಣರಂಗವನ್ನು ಬಿಟ್ಟು ನೆಟ್ಟಗೆ ತನ್ನ ಊರಿಗೆ ಹೊರಟು ಹೋದನು ಯಾರೊಬ್ಬರಿಗೂ ಮುಖವನ್ನು ತೋರಿಸಲಾರದೆ ಕೈಗಳಿಂದ ತನ್ನ ಮೋರೆಯನ್ನು ಮುಚ್ಚಿಕೊಂಡು ಬಿಟ್ಟನು ಸಿಂಧುವಿನಂತೆ ಒಂದೊಂದು ರೀತಿಯಲ್ಲಿ ಅವಯವಗಳನ್ನು ಕಳೆದುಕೊಂಡು ಅವಮಾನಿತರಾದ ಕಳೆದುಳಿದ ವೀರರು ಅಸುರನನ್ನು ಅಸುರ ಹಸುರನನ್ನು ಸುತ್ತುಗಟ್ಟಿದರು ದೇವ ರಾಕ್ಷಸನು ಮನೆಗೆ ಬಂದ ಕೂಡಲೇ ಮಂಚದ ಮೇಲೆ ಬಿದ್ದು ಬಿಟ್ಟನು ಬಗೆಹರಿಯಲಾರದ ಚಿಂತೆಯು ಅವನನ್ನು ಆವರಿಸಿತು ಮನಸ್ಸೇ ಅಲ್ಲೋಲ ಕಲ್ಲೋಲವಾಯಿತು ಅವನ ಅನುಯಾಯಿಗಳು ಅದೇ ರೀತಿ ಚಿಂತಾಕ್ರಾಂತರಾಗಿದ್ದುದರಿಂದ ಯಾವ ಮಾತನ್ನೂ ಆಡದೆ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಶ್ರೀ ಗಣೇಶಪುರಾಣ ಉತ್ತರಖಂಡದಲ್ಲಿ ಸಿಂಧುವೈರೂಪ್ಯಕರಣ ಎಂಬಲ್ಲಿಗೆ ನೂರ ಹದಿನೈದನೆಯ ಅಧ್ಯಾಯದ ಅನುವಾದವು ಮುಗಿದುದು ಈ ರೀತಿಯಾಗಿ ಭೀಕರವಾದ ಆವೇಶದೊಂದಿಗೆ ಸಿಂಧುದೈತ್ಯನು ದೇವಸೇನೆಯ ಮೇಲೆ ಎರಗಿ ಬರುತ್ತಾನೆ ದೇವಸೇನೆಯ ಒಬ್ಬೊಬ್ಬ ವೀರರನ್ನು ಹೊಡೆದು ಕಡಿದು ಚೆಲ್ಲುತ್ತಾನೆ ಕೊನೆಗೆ ಅಂತ್ಯದಲ್ಲಿ ಮಯೂರೇಶನ್ನೇ ಎದುರಾಗುತ್ತಾನೆ ಇಬ್ಬರೂ ಭೀಕರವಾಗಿ ಸೆಣಸಾಡುತ್ತಾರೆ ಆದರೇನು ಎಷ್ಟೇ ಭಯಂಕರವಾದ ಅಸ್ತ್ರವನ್ನೇ ಬಿಟ್ಟರೂ ಸಿಂಧುವು ಬೇರೆ ಯಾರಿಗೂ ಹೇಳದಿದ್ದಂತಹ ಸೂರ್ಯನಿಂದ ವರಪ್ರದವಾಗಿದ್ದಂತಹ ಅಸ್ತ್ರವನ್ನೇ ಮಯೂರೇಶನ ಮೇಲೆ ಮೊದಲಿಗೆ ಪ್ರಯೋಗಿಸುತ್ತಾನೆ ಆದರೆ ದೇವನ ಪರಶುವಿನ ಎದುರು ಅದು ನಿಲ್ಲಲಾದೀತೆ ಚೂರು ಚೂರಾಗಿ ಬಿದ್ದು ಹೋಗುತ್ತದೆ ಅನಂತರ ಅದೇ ಪರಶು ಸಿಂಧು ದೈತ್ಯನ ಮೇಲೆ ಎರಗಿ ಆತನನ್ನು ವಿರೂಪಗೊಳಿಸುತ್ತದೆ ಅದನ್ನು ಕಂಡು ಸಿಟ್ಟಿಗೆದ್ದು ತನ್ನ ಚಕ್ರಾಯುಧವನ್ನೇ ಪ್ರಯೋಗಿಸುತ್ತಾನೆ ಅಲ್ಲಿಗೆ ತಾನು ಇಟ್ಟುಕೊಂಡಿದ್ದ ಮಹತ್ತರವಾದ ಎರಡು ಆಯುಧಗಳನ್ನೇ ಆರಂಭದಲ್ಲಿ ಪ್ರಯೋಗಿಸುತ್ತಾನೆ ಆದರೇನು ಚಕ್ರಾಯುಧವನ್ನು ನಿರ್ನಾಮ ಮಾಡಿದ ಗಣಪತಿಯ ಪಾಶವು ಸಿಂಧುವಿನ ಕಿವಿ ಮೂಗು ಎಲ್ಲವನ್ನೂ ಹರಿದು ಆತನನ್ನು ವಿರೂಪಗೊಳಿಸಿ ಹಿಂದಿರುಗುತ್ತದೆ ಕೊನೆಗೆ ಅದೇ ರೀತಿಯಾಗಿ ಗಣಪತಿಯ ಸೊಂಡಿಲನ್ನೇ ಕತ್ತರಿಸಿ ಬಿಡುತ್ತೇನೆಂದು ಆವೇಶದಿಂದ ನುಗ್ಗಿದಾಗ ಮಾಯೆಯ ಪ್ರಭಾವಕ್ಕೆ ಒಳಗಾದ ಸಿಂಧು ದೈತ್ಯನಿಗೆ ಎಲ್ಲೆಡೆ ಗಣಪತಿಯೇ ಕಂಡುಬರುತ್ತಾನೆ ಆದರೇನು ತಾನು ಯಾರನ್ನು ನೋಡುತ್ತಿದ್ದೇನೆ ಎಂಬ ಅರಿವು ಅವನಿಗೆ ಮೂಡಲು ಸಾಧ್ಯವೇ ಅವನಿಗಾದುದು ಅಪಮಾನ ಅವನಿಗನಿಸಿದ್ದು ತನಗುಂಟಾದ ಅಪಮಾನದಿಂದಾಗಿ ಹೀಗೆಲ್ಲ ಆಗುತ್ತಿದೆ ತಾನು ಏನನ್ನೂ ಮಾಡಲಾರದಂತಹ ಅಸಹಾಯಕ ಸ್ಥಿತಿ ತಲುಪಿದ್ದೇನೆ ಈ ರೀತಿಯಾಗಿ ಯೋಚಿಸುತ್ತಲೇ ಭಗವಂತನಿಗೆ ಶರಣಾಗುವ ಬದಲು ಮತ್ತೊಮ್ಮೆ ಯುದ್ಧ ಮಾಡಿದರಾಯಿತು ಎಂದು ರಣರಂಗಕ್ಕೆ ಬೆನ್ನು ತೋರಿಸಿ ಓಡಿ ಹೋಗುತ್ತಾನೆ ನೋಡೋಣ ಬನ್ನಿ ಮುಂದಿನ ಅಧ್ಯಾಯದಲ್ಲಿ ಆತ ಹಿಂದಿರುಗಿ ಬರುತ್ತಾನೆಯೇ ಅದಕ್ಕಾಗಿ ಏನು ಮಾಡಬೇಕಾಗುತ್ತದೆ ಎಂದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮಿ ನಮಸ್ಕಾರ